नमस्कार अमोघ न्यूज के स्वागत नानु स्मिता बाबू बीदी बदी व्यापारी जिलाडळित स्थळीय आडळित सहाय माडबेकु एंदु जिला बीदी बदी व्यापारद संघद अध्यक्ष असलम पाशा हेळिदरु। बीदी बदी व्यापारगळिगे जिलाडळित हागू स्थळीय आडळित सहाय माडबेकु एंदु जिला बीदी बदी व्यापारगळ संघद अध्यक्ष असलम पाशा हेळिदरु। चिक्कबळ्ळापुर नगरद खासगी बस निल्दाणदल्लि सोमवार कर्नाटक राज्य बीदी बदी व्यापारी संघटनेगळ ओक्कूटद जिला शाखेयिंद व्यापारस्थरिगे कोरोना हिन्नेलेयल्लि हम्मिकोंडिद्द मास्क हागू सोपुगळ उचित वितरणा कार्यक्रमदल्लि भागवहिसि मातनाडिद अवरु, कोरोना संदर्भदल्लि नावु कूड मास्क दिनसि सेरिदंते अगत्य वस्तुगळन्न पूरैसि मानवीयते मेरेदिद्देवे। ನಿತಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಆಡಳಿತ ಸಹಾಯ ಮಾಡುವ ಮೂಲಕ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಎಂದರು। ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆಂದು ಕೇಂದ್ರ ಸರ್ಕಾರ ವಿಶೇಷ ಕಾಯ್ದೆ ರೂಪಿಸಿದ್ದು ಬೀದಿ ಬದಿ ವ್ಯಾಪಾರಗಳು ಸ್ವಾವಲಂಬನೆಯ ಪ್ರತೀಕವಾಗಿದ್ದಾರೆ। ಸರ್ಕಾರದ ಕಿರು ಸಾಲ ಸೌಲಭ್ಯಗಳು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ರಾಜ್ಯ ಮಾವು ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ಅಧ್ಯಕ್ಷ ಕೆವಿ ನಾಗರಾಜ್ ತಿಳಿಸಿದರು। ಚಿಕ್ಕಬಳ್ಳಾಪುರ ತಾಲೂಕಿನ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು, ನನ್ನ ಹೆಸರು ಅಸ್ಲಂ ಪಾಷಾ, ನನ್ನ ಹಿಂದೆ ಇವರೆಲ್ಲ ನಿಂತ್ಕೊಂಡಿರೋರು ನಮ್ಮ ಚಿಬ್ಬಳ್ಳಾಪುರ ತಾಲೂಕು ಚಿಂತಾಮಣಿ ಮತ್ತು ನಮ್ಮ ಶಿಲಘಟ್ಟ ತಾಲೂಕಿನ ಪದಾಧಿಕಾರಿಗಳು। ಈ ದಿನ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಚಿಬ್ಬಳ್ಳಾಪುರ ತಾಲೂಕಿನ ಮಾಸ್ಕ್ ಸೋಪು ವಿತರಣೆ ಕಾರ್ಯಕ್ರಮ COVID-19 ನಿಯಂತ್ರಣ ಅರಿವು ಮೂಡಿಸಲು ನಮ್ಮ ರಾಜ್ಯಾಧ್ಯಕ್ಷರ ಶ್ರೀರಂಗಸ್ವಾಮಿ ಅವರು ಕೊಡುಗೆ ಈ ಸೋಪು ಮಾಸ್ಕ್ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ। ಎಲ್ಲ ರಾಜ್ಯದಲ್ಲಿ ಇಡೀ ಸೋಪು ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 6 ತಾಲೂಕಲ್ಲಿ ನಾವು ಮಾಡಿದ್ದೀವಿ ಈಗೂ ಕೂಡ ಮುಂದೆ। ಇನ್ನು ಈ ಸಭೆಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕ ಎಂ ರೇಣುಕಾ, ಜಿಲ್ಲಾ ಪಂಚಾಯತಿ ಸದಸ್ಯ ಪಿಎನ್ ಕೇಶವ್ ರೆಡ್ಡಿ, ಬೀದಿ ಬದಿ ವ್ಯಾಪಾರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಇಲಿಯಾಸ್ ಪಾಷಾ, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಸುರೇಶ್, ನಿರ್ದೇಶಕ ಮುನಿಕೃಷ್ಣ ಹಾಗೂ ಬೀದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು। ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ। ಬಂದೂಕು ಪರವಾನಗಿ ಮಾಡಿಕೊಳ್ಳಲು ವಿಳಂಬ ಮಾಡದಂತೆ ಕೋರಿ ಶ್ರೀಗಂಧ ಬೆಳೆಗಾರರು ಸಂಘದ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು। ಶ್ರೀಗಂಧ ಬೆಳೆಗಾರ ಪಹಣಿಗಳಿಗೆ ಶ್ರೀಗಂಧ ಎಂದು ನಮೂನೆ ಮಾಡಲು ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಹಾಗೂ ಶೀಘ್ರವಾಗಿ ಬಂದೂಕು ಪರವಾನಗಿ ಮಾಡಿಕೊಳ್ಳುವ ವಿಳಂಬ ಮಾಡದಂತೆ ಕೋರಿ ತಾಲೂಕು ದಂಡಾಧಿಕಾರಿಗಳಿಗೆ ಶ್ರೀಗಂಧ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಮನವಿಯನ್ನ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಕನ್ನಡ ರಮೇಶ್ ರವರು ಮಾತನಾಡಿ, ಸರ್ಕಾರದ ಆದೇಶದಂತೆ ನಾವು ಶ್ರೀಗಂಧ ಬೆಳೆ ಬೆಳೆದಿದ್ದು ಸದರಿ ಮರಗಳು ಕಳ್ಳತನ ಆದಾಗ ಮರ ಕಟಾವು ಮಾಡಲು ಹಾಗೂ ಸರ್ಕಾರದಿಂದ ಅನುದಾನ ಪಡೆಯಲು ಹಲವು ಇಲಾಖೆಗಳು ಪಹಣಿಯ ಕಾಲಂ 7ರಲ್ಲಿ ಶ್ರೀಗಂಧ ಮರಗಳ ಸಂಖ್ಯೆ ನಮೂದು ಆಗಬೇಕಿದ್ದು ರೈತರಿಗೆ ಸಮಸ್ಯೆ ಆಗುತ್ತಿದೆ ಎಂದ ಅವರು, ಕಂದಾಯ ಇಲಾಖೆಯಲ್ಲಿ ನಾವು ಬೆಳೆದಿರುವ ಶ್ರೀಗಂಧ ಬೆಳೆ ನಮೂದು ಮಾಡಲು ಹಲವಾರು ಬಾರಿ ಅರ್ಜಿ ನೀಡಿದ್ದು ವಿನಾಕಾರಣ ಕಾಲಂ ನಂಬರ್ 7ರಲ್ಲಿ ಶ್ರೀಗಂಧ ಬೆಳೆ ನಮೂದು ಮಾಡಲು ವಿಳಂಬ ಮಾಡುತ್ತಿದ್ದಾರೆ ಎಂದು ದೂರಿದರು. ನಾವು ಬೆಳೆದಿರುವ ಶ್ರೀಗಂಧ ಮರಗಳು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದು ಇಂತಹ ಸಂದರ್ಭಗಳಲ್ಲಿ ಕಳ್ಳರಿಗೆ ಪ್ರತಿರೋಧ ಮಾಡಲು ರೈತರು ಹೋದಾಗ ರೈತರ ಮೇಲೆ ಕಳ್ಳರು ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಘಟನೆಗಳು ನಡೆದಿವೆ. ಇದೇ ಕಾರಣಕ್ಕೆ ರೈತರು ತಮ್ಮ ಬೆಳೆ ಮತ್ತು ಪ್ರಾಣ ರಕ್ಷಣೆ ಮಾಡಿಕೊಳ್ಳಲು ಬಂದೂಕಿನ ಅವಶ್ಯಕತೆ ಇದ್ದು ವಿಳಂಬ ಮಾಡದೆ ಬಂದೂಕು ಪರವಾನಿಗೆಗಾಗಿ ಬೇಕಿರುವ ರೈತರಿಗೆ ಬಂದೂಕು ಪಡೆಯಲು ಲೈಸೆನ್ಸ್ ಪಡೆಯಲು ವಿಳಂಬ ಮಾಡದೆ ಪರವಾನಿಗೆಗಾಗಿ ಪಡೆಯಲು ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ಎಲ್ಲ ಸರಿ, ಈಗ ತಹಸೀಲ್ದಾರರಿಗೆ ಒಂದು ಮನವಿ ಪತ್ರ ಸಲ್ಲಿಸೋದ್ರ ಮುಖಾಂತರ ನಮ್ಮ ಸಮಸ್ಯೆಗಳು ಮನವರಿಕೆ ಮಾಡಿದ್ದೀವಿ. ಮನವಿ ಪತ್ರದಲ್ಲಿ ಇರ್ತಕ್ಕಂಥ ವಾಸ್ತವಾಂಶಗಳು ಏನಂತ ಹೇಳಿದ್ರೆ, ಮರ ಕಾಲಂ ಅಂತೇಳಿ ಶ್ರೀಗಂಧ ಬೆಳೆ ಬರೋದಿಲ್ಲ, ಮರ ಅಂತೇಳಿ ಮಾಡಬೇಕು. ಮರ ಕಾಲಂ 7ನಲ್ಲಿ ಇದುವರೆಗೂ 4 ವರ್ಷದಿಂದ ಸತತವಾಗಿ ಅರ್ಜಿಗಳು ಕೊಡೋದ್ರ ಮುಖಾಂತರ ಮತ್ತು ನಮ್ಮ ಮೌಖಿಕವಾಗಿ ಮಾತಾಡೋದ್ರ ಮುಖಾಂತರ ಇದುವರೆಗೂ 3 ಜನ ತಹಸೀಲ್ದಾರರ ಬದಲಾವಣೆಗಳು ಆದರೂ ಕೂಡ ಈ ಚಿಂತಾಮಣಿ ತಾಲೂಕಿನಲ್ಲಿ ನಾವು ಒಂದು ಪಾಡಿನಲ್ಲಿ ಎಂಟ್ರಿ ಮಾಡತಕ್ಕಂಥ ನಿರ್ಭಾಗ್ಯತನ ನಮ್ಮ ಚಿಂತಾಮಣಿಯಲ್ಲಿ ಏರ್ಪಟ್ಟಿದೆ ಅಂತೇಳ್ಬಿಟ್ಟು ನಾವು ಇವಾಗ ತಹಸೀಲ್ದಾರ್ವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರ ಮನವರಿಕೆಯನ್ನು ಅರ್ಜಿಯನ್ನು ತಗೊಂಡು ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಸಂಪೂರ್ಣವಾಗಿ ರೈತರ ಪರವಾಗಿ ಮಾಡಿ ಮರಕಾಲಮ್ಮಲ್ಲೇ ಸೇರಿಸ್ಕೊಡ್ತೀವಿ ಅಂತೇಳಿದ್ರು. ಆಮೇಲೆ ಕಂಪ್ಯೂಟರ್ನವ್ರು ಕರೆಸಿದಾಗ ಕಂಪ್ಯೂಟರ್ನವರು ರಾಜ್ಯ ಸರ್ಕಾರದ ಒಂದು ನೀತಿಯಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕನ್ನಡ ರಮೇಶ್, ಚನ್ನಕೃಷ್ಣಪ್ಪ, ಕೃಷ್ಣಾರೆಡ್ಡಿ, ಚೊಕ್ಕಾರೆಡ್ಡಿ, ಅಶ್ವಥ್ ರೆಡ್ಡಿ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಜನಸೇವಕ ಮೂಲಕ ಅಭಿನಂದನೆಗಳನ್ನು ತಿಳಿಸಲಾಗುವುದು ಎಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ ಹೇಳಿದರು.
ಕಳೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದ ಬಿಜೆಪಿ ಬೆಂಬಲಿತ ಸದಸ್ಯರಿಗೆ ಜನಸೇವಕ ಸಮಾವೇಶದ ಮೂಲಕ ಬೃಹತ್ ಅಭಿನಂದನಾ ಸಮಾವೇಶ ಏರ್ಪಡಿಸಲಾಗಿದ್ದು ಜನವರಿ 13ರಂದು ನಡೆಯಲಿರುವ ಸಮಾವೇಶವನ್ನ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಉದ್ಘಾಟಿಸಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ತಿಳಿಸಿದರು. ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಾತನಾಡಿದ ಅವರು, ಕಳೆದ 2015ರ ಗ್ರಾಮ ಪಂಚಾಯತಿ ಚುನಾವಣೆಗೆ ಹೋಲಿಸಿದರೆ ಜಿಲ್ಲೆಯಲ್ಲಿ ಬಿಜೆಪಿ ಸಾಧನೆ ಸುಧಾರಣೆಗೊಂಡಿದ್ದು ಈ ಬಾರಿ 650ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿ ಸದಸ್ಯರು ಬಿಜೆಪಿ ಬೆಂಬಲಿಗರಾಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಪಕ್ಷದ ಬೆಂಬಲಿತ ಸದಸ್ಯರಿಗೆ ಸನ್ಮಾನ. ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜನಸೇವಕ ಸಮಾವೇಶ ನಡೆಯಲಿದ್ದು ಸುಮಾರು 2000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪಕ್ಷ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿಕೊಂಡು ಪಕ್ಷದ ಪ್ರಮುಖರು ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಜನಸೇವಕ ಸಮಾವೇಶಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮಲು, ಸಂಸದೆ ಶೋಭಾ ಕರಂದ್ಲಾಜೆ ಮತ್ತಿತರರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಮತ್ತೆ ಸಂಸದರು ಆಗಿರ್ತಕ್ಕಂಥ ನಮ್ಮ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ. ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ MLCಗಳು, MLAಗಳು ಹಾಗೂ ಮೊನ್ನೆ ಏನು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತೆ ಅಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಅದರ ಜೊತೆಗೆ ಏನು ನಮ್ಮ ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ, ಒಂದು PLD ಬ್ಯಾಂಕ್ ಜನಪ್ರತಿನಿಧಿಗಳಿರ್ಬೋದು, ಈ ಕೃಷಿ ಒಂದು APMC ಜನಪ್ರತಿನಿಧಿಗಳಿರ್ಬೋದು, TPS ಮೆಂಬರ್ಸ್ ಇರ್ಬೋದು, ZP ಮೆಂಬರ್ಸ್ ಇರ್ಬೋದು, ಎಲ್ಲರೂ ಸಹ ಸರ್ಕಾರ ಚುನಾಯಿತ ಜನಪ್ರತಿನಿಧಿಗಳು ಪ್ರತಿಯೊಬ್ಬರೂ ಸಹ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಏನು ತಾಲೂಕು ಪಂಚಾಯತಿ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿರ್ಬೋದು, ಈ ಎರಡೂ ಚುನಾವಣೆಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಸ್ವಲ್ಪ ಅವರಿಗೆಲ್ಲರಿಗೂ ಸ್ವಲ್ಪ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಮಂಡಲ ಅಧ್ಯಕ್ಷ ಕೃಷ್ಣಾರೆಡ್ಡಿ, ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಮೋಹನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಲ್ಲಿ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ ಅನ್ನು ಬೇರೆ ಕಡೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಚಿಂತಾಮಣಿ ತಾಲೂಕಿನ ಚಿಕ್ಕಲನೆರಕು ಗ್ರಾಮದಲ್ಲಿ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ ಅನ್ನು ಬೇರೆ ಕಡೆ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಚಿಕ್ಕಲನೆರಕು ಗ್ರಾಮಸ್ಥರಾದ MR ಕೃಷ್ಣಾರೆಡ್ಡಿ, ಡೈರಿ ಚೌಡಾರೆಡ್ಡಿ ಮತ್ತು ಈಶ್ವರರೆಡ್ಡಿ ಅವರ ಮನೆಗಳ ಹಿಂಭಾಗದಲ್ಲಿ 4 ಲೈನ್ ಹೊಂದಿರುವ ದೊಡ್ಡ ಟ್ರಾನ್ಸ್ಫಾರ್ಮರ್ ಅಳವಡಿಸಲಾಗಿದ್ದು ಇದನ್ನು ಸ್ಥಳಾಂತರಿಸಬೇಕೆಂದು ಚಿಕ್ಕಲನೆರಕು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ದೂರನ್ನು ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗಲಿಲ್ಲ. ಈ ವೇಳೆ ಮಾತನಾಡಿದ ಗ್ರಾಮದ ಈಶ್ವರರೆಡ್ಡಿ, ನಾವು ನಮ್ಮ ಮನೆಗಳ ಹಿಂಭಾಗದಲ್ಲಿ 4 ಲೈನ್ ಹೊಂದಿರುವ ದೊಡ್ಡ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದು ಬಹಳ ಸಲ ಸುಟ್ಟು ಬೆಂಕಿ ಅನಾಹುತವಾಗಿರುತ್ತದೆ ಹಾಗೂ ಗ್ರಾಮದ ಮಧ್ಯಭಾಗಕ್ಕೆ ಬಂದಿರುತ್ತದೆ. ಸುತ್ತಲೂ ವಾಸದ ಮನೆಗಳು ಮತ್ತು ಶಾಲೆ ಇರುತ್ತದೆ. 106 kV ವ್ಯಾಟ್ಸ್ ಇರಬಹುದು. ಇದು 2 ಸಲ ಸುಟ್ಟು ಬೆಂಕಿ ಅನಾಹುತವಾಗಿರುತ್ತದೆ. ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಅನಾಹುತ ಆಗೋಕ್ಕಿಂತ ಮುಂಚೆಯೇ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ ಅನ್ನು ಸ್ಥಳಾಂತರಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಗ್ರಾಮದವರು ಈ 12 kV ಅಂತ ಹೋಗಿದೆ ಮನೆ ಮೇಲೆ. ಹೋದ ವರ್ಷ 7ನೇ ತಿಂಗಳು ಅರ್ಜಿ ಕೊಟ್ಟಿದ್ದೆ ಗ್ರಾಮ ಪಂಚಾಯತಿಗೂ ಮತ್ತು ಬೆಸ್ಕಾಂ ಅಧಿಕಾರಿಗೆ. ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಲೈನ್ ಕೆಳಗಡೆ ಒಂದು 30-40 ಮನೆ ಬರ್ತದೆ. ಹೆಂಗಸರು ಮಕ್ಕಳೆಲ್ಲ ಮೇಲೆ ತಿರುಗಾಡ್ತಾ ಇರ್ತದೆ, ಗಾಳಿಗೆಲ್ಲ ಕೆಳಗಡೆ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಗ್ರಾಮ ಪಂಚಾಯತಿಗೆ ಮತ್ತು ಬೆಸ್ಕಾಂ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟರು. ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನಾದರೂ ಅನಾಹುತ ಆದರೆ ನೇರವಾಗಿ ಗ್ರಾಮ ಪಂಚಾಯತರು ಮತ್ತು ಬೆಸ್ಕಾಂ ಅಧಿಕಾರಿ ನೇರ ಹೋನೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕ್ಲಿಯರ್ ಮಾಡಬೇಕು ಅಂತ ಊರಿನ ಗ್ರಾಮಸ್ಥರ ಪರವಾಗಿ ಮತ್ತು ನಾವು ತಿಳಿಸ್ತಾ ಇದ್ದೀವಿ. ಇದು ಆದಷ್ಟು ಬೇಗ ಲೈನು ಚೇಂಜ್ ಮಾಡದೇ ಇದ್ದರೆ, ಅನಾಹುತ ಆಗೋ ಮುಂಚೆ ಎತ್ತಿಕೊಂಡು ಚೇಂಜ್ ಮಾಡದೇ ಇದ್ದರೆ ನೆಕ್ಸ್ಟು ನಾವು ಈ ಊರನ್ನೆಲ್ಲ ಗ್ರಾಮಸ್ಥರು ಸೇರಿ ಬೆಸ್ಕಾಂ ಅಧಿಕಾರಿಗಳ ಆಫೀಸ್ ಹತ್ರ ಧರಣಿ ಕೂತ್ಕೊಂತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಹೆಚ್ಚಳ ಮಾಡಿದ್ದನ್ನು ವಿರೋಧಿಸಿ ಕೋಲಾರದಲ್ಲಿ ಕೇಂದ್ರ ಸರ್ಕಾರದ ಅಣುಕು ಶಿವಯಾತ್ರೆಯನ್ನ ರೈತ ಸಂಘದವರು ನಡೆಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಕೊರೋನಾ ವೈರಸ್ ಹಾವಳಿಯಿಂದ ತತ್ತರಿಸಿ ಸಂಕಷ್ಟದಲ್ಲಿರುವ ಜನಸಾಮಾನ್ಯರಿಗೆ ಹೊರೆಯಾಗುತ್ತಿರುವ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ದಿನದಿಂದ ದಿನಕ್ಕೆ ಗಗನ ಕೇರುತ್ತಿರುವುದಕ್ಕೆ ಕಡಿವಾಣ ಹಾಕಿ ಜನಸಾಮಾನ್ಯರ ಹಿತ ಕಾಯಬೇಕೆಂದು ರೈತ ಸಂಘದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೇಂದ್ರ ಸರ್ಕಾರದ ಅಣುಕು ಶಿವಯಾತ್ರೆ ನಡೆಸಲಾಯಿತು.
ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಸ್ವತಂತ್ರ ಬಂದು ದಶಕಗಳು ಕಳೆದರೂ ಜನಸಾಮಾನ್ಯರ ಕಷ್ಟಗಳು ಮಾತ್ರ ಬಗೆಹರಿಸುವಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡುತ್ತಿಲ್ಲ. ಪೆಟ್ರೋಲ್ ಬೆಲೆ 87 ರೂಪಾಯಿ, ಡೀಸೆಲ್ 78 ರೂಪಾಯಿ, ಅಡಿಗೆ ಅನಿಲ 100 ರೂಪಾಯಿ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವುದರಿಂದ ಜನಸಾಮಾನ್ಯರ ಬದುಕು ಬೀದಿಗೆ ಬೀಳುತ್ತಿದೆ. ಈ ಏರಿಕೆಯಿಂದ ರೈತರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತಿದೆ. ಈಗಾಗಲೇ ಬೆಳೆದ ಬೆಳೆಗೆ ಸೂಕ್ತವಾಗಿ ಬೆಲೆ ಸಿಗದೆ ಕಂಗಾಲಾಗಿದ್ದ ರೈತನು ಡೀಸೆಲ್ ಬೆಲೆ ಏರಿಕೆಯಿಂದ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದರು. ಯಾವುದೋ ಒಂದು ನೆಪ ಜನಸಾಮಾನ್ಯರನ್ನ ಯಾಮಾರಿಸಿ ಬಡವರ ಜೀವನ ಜೊತೆ ಚಲಾಟವಾಡುತ್ತಿರುವುದು ಕಾಯಕವಾಗಿದೆ. ಜನರ ಕಷ್ಟಗಳಿಗೆ ನಿವಾರಣೆ ಮಾಡುತ್ತೇನೆ, ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ. ಅಧಿಕಾರ ಸ್ವೀಕಾರ ಮಾಡಿ ವರ್ಷಗಳೇ ಕಳೆದರೂ ಜನಸಾಮಾನ್ಯರ ಸಮಸ್ಯೆಗಳು ಹೆಚ್ಚಾಗಿವೆ ಹೊರತು ಕಡಿಮೆಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಗಳಿಗೆ ಇವತ್ತು ಜನ ಬೇಸತ್ತ ಹೋಗ್ತಾ ಇದ್ದಾರೆ. ಏನು ಒಂದು ವರ್ಷಗಳ ಕಾಲ ನಿರಂತರವಾಗಿ ಕೊರೋನಾ ಹಾವಳಿಯಿಂದ ತತ್ತರಿಸಿದ ಜನಸಾಮಾನ್ಯರು ಚೇತರಿಸಿಕೊಳ್ಳುವ ಸಮಯದಲ್ಲಿ ಏನು ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ ಅಂತೇಳಿ, ದಿನೇ ದಿನೇ ಪೆಟ್ರೋಲ್ ಮತ್ತು ಡೀಸೆಲ್ ಅಡಿಗೆ ಅನಿಲ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇನ್ನೇನು ಪೆಟ್ರೋಲ್ ಬೆಲೆ ಸೆಂಚುರಿ ಅಂತ ಡಾಪು ಕಾಲಾಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸಹ ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಒಂದು ಕಚ್ಚಾ ತೈಲದ ಬೆಲೆಗಳನ್ನು ಇಳಿಕೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕೇಳಿದ್ರೆ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಅಂಬಾನಿ ಅದಾನಿ ಒಂದು ಕಂಪನಿಗಳಿಗೆ ಏನು ಅನುಕೂಲವಾಗುವ ಈ ಒಂದು ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲ ದರವನ್ನು ಕೂಡಲೇ ಇಳಿಕೆ ಮಾಡಿ ಜನಸಾಮಾನ್ಯರ ರಕ್ಷಣೆಗೆ ಬರಬೇಕಂತೇಳಿ ಇವತ್ತು ಸಾಂಕೇತಿಕವಾಗಿ ಗಾಂಧಿವನದಿಂದ ಗಾಡಿಯನ್ನು ಕಲ್ಲೋ ಬಂಡಿಯಲ್ಲಿ ಏನು ಮೆರವಣಿಗೆ ಮುಖಾಂತರ ಮಾನ್ಯ ನರೇಂದ್ರ ಮೋದಿ ಅವರ ಭೂತದವನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನೆ ಮಾಡಿದ್ವಿ. ಒಂದು ತಿಂಗಳ ಒಳಗಡೆ ಕಚ್ಚಾ ಒಂದು ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲದ ಬೆಲೆಗಳನ್ನು ಇಳಿಕೆ ಮಾಡಿ ಜನಸಾಮಾನ್ಯರಿಗೆ ಕಷ್ಟಕ್ಕೆ ಸ್ಪಂದಿಸದೆ ಹೋದರೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ಜನಸಾಮಾನ್ಯರ ಎರಡನೇ ಮುಖವನ್ನು ಕೇಂದ್ರ ಸರ್ಕಾರಕ್ಕೆ ತೋರಿಸುವ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಕಿತ್ತೊಗೆಯುವ ಪ್ರತಿಜ್ಞೆಯನ್ನು ಮಾಡುವ ಎಚ್ಚರಿಕೆ ನೀಡ್ತಾ ಇದೆ. ಇನ್ನು ಈ ಹೋರಾಟದಲ್ಲಿ ಜಿಲ್ಲಾ ಸಂಚಾಲಕ ಕೆ ಶ್ರೀನಿವಾಸಗೌಡ, ನಳಿನಿಗೌಡ, ಕೋಲಾರ ತಾಲೂಕು ಅಧ್ಯಕ್ಷ ಏಕಂಬಳ್ಳಿ ಮಂಜುನಾಥ್, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಐತಂಡಹಳ್ಳಿ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ರೈತ ವಿರೋಧಿ ಕಾಯ್ದೆಗಳು ಮಾರಕವಾಗಿದ್ದು ಕೇಂದ್ರ ಸರ್ಕಾರದ ಧೋರಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮುಂದಾಗಿದೆ. ಜನ ವಿರೋಧಿ ಕಾಯ್ದೆ ಜಾರಿ ತಿದ್ದುಪಡಿ ಕಾಯ್ದೆಗಳು ಮಾರಕವಾಗಿದ್ದು ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಜನರಲ್ಲಿ ಜಾಗೃತಿ ಮೂಡಿಸಲು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ಮತ್ತು ಜಿಲ್ಲಾಧ್ಯಕ್ಷ ತಾಜುದ್ದೀನ್ ಶರೀಫ್ ಹಾಗೂ ಪಕ್ಷದ ಮುಖಂಡರು ಭಿತ್ತಿ ಪತ್ರವನ್ನ ಬಿಡುಗಡೆ ಮಾಡಿದ್ದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ತಾಹಿರ್ ಹುಸೇನ್ ಮಾತನಾಡಿ, ಕೇಂದ್ರ ಸರ್ಕಾರವು 3 ಕಾಯ್ದೆಗಳನ್ನ ಜಾರಿಗೆ ತಂದು ಕೃಷಿಯನ್ನ ನಾಶಗೊಳಿಸಿ ಅಂಬಾನಿ ಅದಾನಿ ಸೇರಿದಂತೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಶರಣಾಗಿವೆ ಎಂದು ಟೀಕಿಸಿದರು. ಕೇಂದ್ರ ಸರ್ಕಾರವು ರೈತರ ಪರವಾಗಿ ಇರದೆ ಬಂಡವಾಳಶಾಹಿಗಳ ಹಿತ ಕಾಯಲು ಮುಂದಾಗಿದೆ ಎಂದು ಹೇಳಿದರು. ಇಂತಹ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಎಂದರು. ಸರ್ಕಾರ ಹೇಳ್ತಾ ಇರುವಂತದ್ದು ಈ ಕಾಯ್ದೆಗಳು ರೈತರಿಗೆ ಪರವಾಗಿದೆ, ರೈತರಿಗೆ ಲಾಭ ತರಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಆ ಕಾಯ್ದೆಗಳನ್ನು ಸರಿಯಾಗಿ ನಾವು ಓದಿದಾಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇದು ರೈತ ವಿರೋಧಿ ಮತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೆ ಪರವಾಗಿ ಮಾಡಿರುವಂತಹ ಕಾಯ್ದೆಗಳು. ಅದರಲ್ಲಿ ಪ್ರಮುಖವಾಗಿ ಏನು, ಮೊದಲನೇ ಕಾಯ್ದೆಯಲ್ಲಿ ಈ ಪ್ರೈವೇಟ್ ಕಂಪ್ನಿಗಳಿಗೆ ರೈತರ ಫಸಲುಗಳನ್ನು ಪರ್ಚೇಸ್ ಮಾಡುವಂಥದ್ದು, ಖರೀದಿ ಮಾಡಲಿಕ್ಕೆ ಏನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಮುಕ್ತವಾದ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ಕಾರ MSP ಅವರಿಗೆ ಕಡ್ಡಾಯ ಮಾಡಲಿಕ್ಕೆ ತಯಾರಿಲ್ಲ. ರೈತರು ಕೇಳ್ತಾ ಇರುವಂಥದ್ದು ಈಗ ಏನು, APMC ಮಾರ್ಕೆಟಲ್ಲಿ MSP ನೀವು ಇಟ್ಟಿದ್ದೀರಾ, ಅದನ್ನೇ ಅಲ್ಲಿ ಕೂಡ ನೀವು ಅವರನ್ನು ಕೂಡ ಅದೇ ರೀತಿ ನೀವು MSP ಹಾಕುವಂತೆ ಹೇಳಿ ಅಂತ. ಆದರೆ ಸರ್ಕಾರ ಅದಕ್ಕೆ ರೆಡಿ ಆಗ್ತಾ ಇಲ್ಲ. ಈಗ APMC ಮಾರುಕಟ್ಟೆಯಲ್ಲಿ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಅಂತ MSP ಅಂತ ನಾವೇನು ಹೇಳ್ತೀವಿ, ಅದರ ಭರವಸೆ ಒಂದು ರೈತರಿಗಿರತ್ತೆ. ಒಂದು ಪಕ್ಷ ಯಾರೋ ಮೋಸ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ಸರ್ಕಾರದಿಂದ ಅವರಿಗೆ ತಡೆದು ಅವರಿಗೆ ಶಿಕ್ಷೆ ಆಗುವಂಥದ್ದು ಅಥವಾ ಅದರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಒಂದು ಅವಕಾಶ ಇರುತ್ತೆ. ಆದರೆ ಈಗ ಪ್ರೈವೇಟ್ ಪಾರ್ಟಿಗಳಿಗೆ ನೀವು ಕೊಟ್ಟಾಗ ಮೊದಲನೇ 1 ವರ್ಷ 2 ವರ್ಷ ಈ ಪ್ರೈವೇಟ್ ಕಂಪ್ನಿಗಳು, ಈಗೇನು ಸಿಂಧನೂರಿನಲ್ಲಿ ಒಂದು ಘಟನೆ ನಡೆದಿದೆ, ತಕ್ಷಣ ಅವರ ಫಸಲುಗಳನ್ನು ಡಬಲ್ ರೇಟಿಗೆ ಪರ್ಚೇಸ್ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು ಮಾಡ್ತಾರೆ. ಇದು 1 ವರ್ಷ 2 ವರ್ಷ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಈಗೇನು ಪ್ರೈವೇಟ್ ಕಂಪ್ನಿಗಳು ಖರೀದಿ ಮಾಡ್ತಾ ಇದ್ದಾರೆ, ರೈತರು ಕೂಡ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ PN ರಮಯ್ಯ, ವೆಲ್ಫೇರ್ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪರಮೇಶ್ವರಯ್ಯ, ಮಾಧ್ಯಮ ಕಾರ್ಯದರ್ಶಿ ಅಜೀಜ್ ಜಾಗೀರ್ದಾರ್ ಮತ್ತಿತರರು ಪಾಲ್ಗೊಂಡಿದ್ದರು.
ಶಿಡ್ಲಘಟ್ಟದಲ್ಲಿ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಅನ್ನು ಕ್ರೀಡಾಭಿವೃದ್ಧಿ ಅಸೋಸಿಯೇಷನ್ ಕಾರ್ಯದರ್ಶಿ ಚಂದ್ರಶೇಖರ್ ಉದ್ಘಾಟಿಸಿದರು. ಶಿಡ್ಲಘಟ್ಟ ನಗರದ 1ನೇಯ ನಗರದ ಪೇಟೆಯ ಶ್ರೀ ಕಾಳಿಕಂಬ ಕಮಟೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ದಿವ್ಯ ಭಾರತ ಕರಾಟೆಡೋ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ 2020-21 ಸಾಲಿನ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಉದ್ಘಾಟಿಸಿ ಯುವ ಮತ್ತು ಕ್ರೀಡಾಭಿವೃದ್ಧಿ ಅಸೋಸಿಯೇಷನ್ ಕಾರ್ಯದರ್ಶಿ ಚಂದ್ರಶೇಖರ್ ಮಾತನಾಡಿದರು. ಓದಿನ ಜೊತೆಗೆ ಮಕ್ಕಳು ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು. ದೈಹಿಕ ಮಾನಸಿಕ ಸದೃಢತೆಗೆ ಕ್ರೀಡೆ ಸಹಕಾರಿ. ಪೋಷಕರು ಮಕ್ಕಳಲ್ಲಿ ಕ್ರೀಡಾಸಕ್ತಿ ಬೆಳೆಸಲು ಆಸಕ್ತಿ ವಹಿಸಬೇಕು. ನಿಯಮಿತವಾಗಿ ದೇಹವನ್ನ ದಂಡಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ ಸಹ ಬೆಳೆಸಿಕೊಳ್ಳಬಹುದು ಎಂದು ತಿಳಿಸಿದರು. ಸ್ವಯಂ ರಕ್ಷಣೆಗಾಗಿ ಎಲ್ಲ ಮಕ್ಕಳು ಕರಾಟೆ ಕಲಿಯಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು ಕರಾಟೆಯಲ್ಲಿ ಪ್ರಾವೀಣ್ಯತೆ ಸಾಧಿಸಿದರೆ ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಕರಾಟೆ ಕಲಿಯುವ ಮಕ್ಕಳು ಜೀವನದಲ್ಲಿ ಅತ್ಯಂತ ಶಿಸ್ತನ್ನು ಅಳವಡಿಸಿಕೊಂಡಿರುತ್ತಾರೆ. ಶಿಕ್ಷಣದ ಜೊತೆಗೆ ಕರಾಟೆ ಕಲಿಯಬೇಕು. ಇದು ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತದೆ ಎಂದು ಹೇಳಿದರು. ನಿಮ್ಮ ದೇಹವನ್ನ ದಂಡಿಸಬೇಕು, ಶ್ರಮಿಸಬೇಕು. ಆವಾಗ ಖಂಡಿತವಾಗಲು ಫ್ಯೂಚರ್ ಅಲ್ಲಿ ನಿಮ್ಗೆ ಸಣ್ಣ ಪುಟ್ಟ ಸಕ್ಕರೆ ಅಂದ್ರೆ ಶುಗರ್ ಅಂತಾರೆ, ಮತ್ತೊಂದು ಬಿ ಪಿ ಆಗ್ಬೋದು, ಮತ್ತೊಂದು ಖಂಡಿತವಾಗಲು ನಿಮ್ಮ ಹತ್ರ ಬರೋದೇ ಇಲ್ಲ ನಿಮ್ ಜೀವನ ಪರ್ಯಂತ. ಯಾವಾಗ ನೀವು ಇದರಲ್ಲಿ ಒಂದು ಕ್ರೀಡೆಯಲ್ಲಿ ಅಥವಾ ಒಂದು ಎಕ್ಸಸೈಸ್ ಮಾಡ್ತಾ, ಕರಾಟೆ ಆಗ್ಬೋದು, ಸ್ಕೇಟಿಂಗ್ ಆಗ್ಬೋದು, ಅಥವಾ ಜಿಮ್ ಆಗ್ಬೋದು, ಯಾವುದೇ ಆಗ್ಬೋದು, ಒಂದು ನೀವು ಅಳವಡಿಸ್ಕೊಂಡಾಗ ಖಂಡಿತವಾಗ್ಲು ಇದು ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ತಕ್ಕನಾಗಿ ಖಂಡಿತವಾಗ್ಲು ಇತ್ತೀಚೆಗೆ ಪ್ರತಿಯೊಬ್ಬ ಪೋಷಕರು ಖಂಡಿತವಾಗ್ಲು ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಬೇಕಾಗಿದೆ, ಇಂಟ್ರೆಸ್ಟ್ ಇದೆ, ಯಾಕೆಂದ್ರೆ ಇಲ್ಲ ಅದು ಇಂಪಾರ್ಟೆಂಟ್, ಬೇಕೇ ಬೇಕು. ಹಾಗಾಗಿ ಈಗ ಮುಂಚೆ ತರ ಯಾವುದೋ ಒಂದು ಪ್ರಾಬ್ಲಮ್ ಅಪ್ಪ ಇನ್ನೊಂದಿಲ್ಲ, ಪ್ರತಿ ಪೋಷಕರು ರೆಡಿ ಇದ್ದಾರೆ. ನೀವು ಮಕ್ಕಳಾದಂತಕ್ಕಂಥವ್ರು ಏನ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಒಂದು ಸಿಸ್ಟಮ್ಯಾಟಿಕ್ ಇಟ್ಕೊಳ್ಳಿ, ಟೈಮ್ ಟೇಬಲ್ ಇಟ್ಕೊಳ್ಳಿ, ಮೊಬೈಲ್ ಕಡಿಮೆ ಮಾಡಿ, ನಿಮ್ ದೇಹನ ದಂಡಿಸಿ. ಮೊಬೈಲ್ ನೋಡೋ ಬದಲು ಮೊಬೈಲ್ ಅಲ್ಲಿ ಆಟ ಆಡೋ ಬದಲು ಕಬಡ್ಡಿನೋ ಖೋಖೋನೋ ವಾಲಿಬಾಲ್ ಮತ್ತೊಂದು ಆಡಿ. ಶ್ರೀ ಕಾಳಿಕಂಬ ಕಮಟೇಶ್ವರ ಸ್ವಾಮಿ ದೇವಾಲಯದ ಸಮಿತಿ ಅಧ್ಯಕ್ಷ ಎಂ ಕೆ ಮುನಿರತ್ನ ಆಚಾರ್ಯ ಮಾತನಾಡಿ, ಎಳೆ ವಯಸ್ಸಿನಲ್ಲಿ ಕಲಿಯುವ ವಿದ್ಯೆ ಜೀವನದ ಪರ್ಯಂತ ನೆರವಾಗುತ್ತದೆ. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕಾಯಿಲೆಗಳಿಂದ ದೂರವಿರಬಹುದು ಎಂದರು. ಬೆಂಗಳೂರು, ಗೌರಿಬಿದನೂರು, ಬಾಗೇಪಲ್ಲಿ, ಕೋಲಾರ ಮತ್ತು ಶಿಡ್ಲಘಟ್ಟದ ಒಟ್ಟು 70 ಮಕ್ಕಳು ಕರಾಟೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಜನವರಿ 23, 30 ಮತ್ತು 31ರಂದು ಗೋವಾದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಶಿಡ್ಲಘಟ್ಟದ ಸ್ಪರ್ಧೆಯಲ್ಲಿನ ವಿಜೇತರು ಪಾಲ್ಗೊಳ್ಳಲು ಅರ್ಹರಾಗುತ್ತಾರೆ ಎಂದು ಕರಾಟೆ ಶಿಕ್ಷಕರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಿವ್ಯ ಭಾರತ ಕರಾಟೆಡೋ ಅಸೋಸಿಯೇಷನ್ ಕರಾಟೆ ಶಿಕ್ಷಕ ಅರುಣ್ ಕುಮಾರ್, ಮುನಿರಾಜು, ಬಾಗೇಪಲ್ಲಿ ಕರಾಟೆ ಶಿಕ್ಷಕ ವೆಂಕಟಾದ್ರಿ ಇನ್ನಿತರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟದಲ್ಲಿ ಕೋಳಿ ಸಾಕಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಭೆ ನಡೆಯಿತು. ನಗರದ ಕೋಟೆ ವೃತ್ತದಿಂದ ಹೆಬ್ಬಾಳಕ್ಕೆ ಪಶು ಸಂಗೋಪನಾ ಭವನ ಸಭೆಯಲ್ಲಿ ಭಾಗವಹಿಸಲು ಕೋಳಿ ಸಾಕಾಣಿಕೆ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಒರಟು ಜಿಲ್ಲಾ ಪ್ರತಿನಿಧಿ ಹಾಗೂ ಜಿಲ್ಲಾ ರೈತ ಸಂಘದ ಜಿವಿ ವೆಂಕಟಸ್ವಾಮಿ ಮಾತನಾಡಿ, ಕೃಷಿಯಲ್ಲಿ ಮುಖ್ಯ ಕಸುಬಾಗಿರುವ ಕೋಳಿ ಸಾಕಾಣಿಕೆ ರೈತರ ಹಿತದೃಷ್ಟಿಯಿಂದ ತುಂಬಾ ನಷ್ಟ ಅನುಭವಿಸುತ್ತಿವೆ. 8-9 ವರ್ಷಗಳಿಂದ ಆಗುತ್ತಿರುವ ನ್ಯೂನತೆಯ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಕಾರ್ಪೊರೇಟ್ ಕಂಪನಿಗಳಿಗೆ ಲಿಖಿತವಾಗಿ ಮನವಿ ಕೊಟ್ಟಿದ್ದರು. ಇಲ್ಲಿಯ ತನಕ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ರಾಜ್ಯಾದ್ಯಂತ ಹಾಗೂ ತಾಲೂಕಿನಿಂದ ರಾಜ್ಯದ ಕೋಳಿ ಸಾಕಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮನದಟ್ಟು ಮಾಡುವುದಕ್ಕೆ 1 ತಿಂಗಳಿನಿಂದ ಪ್ರತಿಭಟನೆ ಮಾಡುತ್ತಿದ್ದೇವೆ. ರೈತರು ಮತ್ತು ಕಂಪನಿಗಳು ಒಪ್ಪಂದದಲ್ಲಿ ಬಹಳಷ್ಟು ನ್ಯೂನತೆಗಳು ಇದ್ದು ರೈತರಿಗೆ ಕಂಪನಿಗಳು ಮೋಸ ಮಾಡುತ್ತಿವೆ ಎಂದರು. ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಾಳಮಾಚನಹಳ್ಳಿಯ ಮುನೇಗೌಡ, ಇಂದು ಮಧ್ಯಾಹ್ನ ನಡೆಯುವ ಸಭೆಗೆ ಭಾಗವಹಿಸಲು ಹೊರಟಿದ್ದೇವೆ. ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಲಿದ್ದು ಎಲ್ಲ ಸಮಸ್ಯೆಗಳನ್ನು ಚರ್ಚಿಸಲು ಹೊರಟಿದ್ದೇವೆ ಎಂದರು. ಇವತ್ತು ತಾಲೂಕು ಅಧ್ಯಕ್ಷರಾಗಿ ಮನಮಾಚನಹಳ್ಳಿ ಮುನೇಗೌಡರನ್ನು ಆಯ್ಕೆ ಮಾಡಿದ್ದೀವಿ. ಗೌರವ ಅಧ್ಯಕ್ಷರಾಗಿ ಮುತ್ತೂರು ಡಿ ನಾರಾಯಣಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿ ರಾಮಚಂದ್ರಣ್ಣ ಶಿಡ್ಲಘಟ್ಟ ಅವರನ್ನು ಆಯ್ಕೆ ಮಾಡಿದ್ದೀವಿ. ಪ್ರಧಾನ ಕಾರ್ಯದರ್ಶಿಯಾಗಿ ಕುಂಬಾಡಹಳ್ಳಿ ರಾಘವೇಂದ್ರ ಅವ್ರನ್ನ, ಖಜಾಂಜಿಯಾಗಿ ಕೋಟೆಹಳ್ಳಿ ಶ್ರೀನಣ್ಣ ಅವ್ರನ್ನ, ಕಾರ್ಯಾಧ್ಯಕ್ಷರಾಗಿ ಎ ಹುಣಸೇನಹಳ್ಳಿ ಮುನಿಯಪ್ಪನವ್ರನ್ನ, ಸಂಘಟನೆ ಕಾರ್ಯದರ್ಶಿ ಎರಳ್ಳಿ ಮಂಜು ಅವ್ರನ್ನ, ಕಾರ್ಯದರ್ಶಿಯಾಗಿ ದೇವನಮಳ್ಳೂರು ಕಿರಣ್ ಅವರನ್ನ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಮತ್ತು ನಿರ್ದೇಶಕರಾಗಿ ಮಂಜುನಾಥ್, ಶಿವಾಜಿ, ಅಂಜಿನಪ್ಪ, ಜಗದೀಶು, ಮುನೇಗೌಡ ಎಲ್ಲರನ್ನೂ ಕೂಡ ಶಿಡ್ಲಘಟ್ಟ ತಾಲೂಕು ಕೋಳಿ ಸಾಕಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಆಯ್ಕೆ ಮಾಡಿ, ಇದ್ರ ಮುಖಾಂತರ ಏನಿವತ್ತು ಕೋಳಿ ಉದ್ಯಮಕ್ಕೆ ಆಗ್ತಾ ಇರುವಂಥ ಸಮಸ್ಯೆಗಳು ಯಾವ್ಯಾವ ಅಂತಂದರೆ, ಉದಾಹರಣೆ ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಬಳಕೆ ಮಾಡುವಂತಹ. ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ನಾರಾಯಣ ಸ್ವಾಮಿ, ಚಂದ್ರಪ್ಪ, ರಾಮಚಂದ್ರಪ್ಪ, ಮಾಳಮಚನಹಳ್ಳಿಯ ಜಗದೀಶ್, ಮುನಿಯಪ್ಪ, ಕುಮಾರ್, ಕಿರಣ್, ಅಂಬರೀಶ್, ರಾಮಚಂದ್ರಪ್ಪ ಇನ್ನಿತರು ಭಾಗವಹಿಸಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ.
ಶಿಡ್ಲಘಟ್ಟ ತಾಲೂಕು ಅರಕೆರೆಯಲ್ಲಿ ಜೈ ಭೀಮ ಯುವಕರ ಬಳಗದಿಂದ ಭೀಮ ಕೊರೆಂಗಮ ವಿಜಯೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶಿಡ್ಲಘಟ್ಟ ತಾಲೂಕು ಅರಕೆರೆ ಗ್ರಾಮದ ಜೈ ಭೀಮ ಯುವಕರ ಬಳಗದಿಂದ ಆಯೋಜಿಸಲಾಗಿದ್ದ ಭೀಮ ಕೊರೆಂಗಮ ವಿಜಯೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಜಿ ಮುನಿರಾಜು ಹಾಗೂ ಕರ್ನಾಟಕ ಸಮಾಜ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದ ಅರಕೆರೆ ಮುನಿರಾಜು ರವರು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿದರು. ಭೀಮ ಗುರುದೇವನ ರೋಗ ಕಾರ್ಯಕ್ರಮದ ಜೊತೆಗೆ ಬಸವ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯು ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಾಯಕ ಧಾರಾವಾಹಿಯ ಫ್ಲೆಕ್ಸ್ ಬ್ಯಾನರ್ ಅನ್ನು ಸಹ ಈ ಸಂದರ್ಭದಲ್ಲಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಸಮಾಜ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದ ಅರಕೆರೆ ಮುನಿರಾಜರವರು 1818 ಮಹಾರಾಷ್ಟ್ರದ ಮಹಾರಾಷ್ಟ್ರ ಪ್ರಾಂತ್ಯದ ಎರಡನೆಯ ಬಾಜಿರಾಯ ದಲಿತರನ್ನ ಹೀನಮಾನವಾಗಿ ಕಾಣುತ್ತಿದ್ದ ಸಂದರ್ಭ ಈ ಅಸಮಾನತೆಯನ್ನ ಹೋಗಲಾಡಿಸಲು ದಲಿತರಿಗೆ ಸಾಮಾಜಿಕ ನ್ಯಾಯ ಮತ್ತು ಶಿಕ್ಷಣವನ್ನ ಕೊಡಿಸುವುದಕ್ಕಾಗಿ ಬಾಜಿರಾಯನ ಸೈನಿಕರಿಗೂ ಮತ್ತು ಮಹಾರ ಸೈನಿಕರ ವಿರುದ್ಧದ ಯುದ್ಧದಲ್ಲಿ ಜೈಶೀಲರಾದ ಮಹಾರ ಸೈನಿಕರ ವಿಜಯೋತ್ಸವಕ್ಕಾಗಿ ಆಚರಣೆ ಮಾಡುತ್ತಿರುವುದು ಭೀಮ ಕೊರೆಂಗಮ ವಿಜಯೋತ್ಸವ ಎಂದು ವಿವರಿಸಿದರು. ವೆರಿ ಗುಡ್ ನೋಡ್ರಿ, ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಮಹಾರಾಜನಲ್ಲ ಈಗ ನಾನು ಮಹಾರಾಜ, ನನ್ನ ಮಗನು ಮಹಾರಾಜ. ಅವ್ರು ಕುಂಟ ಆಗಿರ್ಲಿ, ಕುರುಟ ಆಗಿರ್ಲಿ, ದಡ್ಡಾರ ಆಗಿರ್ಲಿ, ಯಾವನಾಗಿರ್ಲಿ, ನಾನು ಮಹಾರಾಜ, ನನ್ನ ಮಗನು ಅದೇ. ಅವ್ರ ಯೋಗ್ಯತೆ ಇದೆಯಾ ಯೋಗ್ಯತೆ ಇಲ್ವಾ ಅವನೇ ಆಗ್ಬೇಕು. ಆದ್ರೆ ಇವತ್ತು ನೋಡ್ರಿ ಎಷ್ಟು ಚೆನ್ನಾಗಿದೆ, ಯೋಗ್ಯವಂತರನ್ನ ಆಯ್ಕೆ ಮಾಡ್ಕೊಳ್ಳಿ ಎಂತ ಚಾಯ್ಸ್ ಕೊಟ್ಟಿದ್ದಾರೆ. ಅದು ಏನಾಗ್ತಾ ಇದೆ ಅದ ಮೇಲೆ ವಿಚಾರ. ಇವತ್ತು ನಾವು ಅದು ಯೋಗ್ಯರನ್ನ ಆಯ್ಕೆ ಮಾಡ್ತಾ ಇದೀವೋ ಅಥವಾ ಅಯೋಗ್ಯರನ್ನ ಆಯ್ಕೆ ಮಾಡ್ತಾ ಇದೀವೋ, ಅದು ಏನೋ ಅಧಿಕಾರ ಅಂತೂ ಕೊಟ್ಟಿದ್ದಾರೆ. ಅದು ನಮ್ಮ ಕರ್ಮಗಳು, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕರ್ಮಗಳವು. ಒಂದ್ಸಲ ಜಾತಿ ಮೇಲೆ ಆಯ್ಕೆ ಮಾಡ್ತೀವಿ, ಇನ್ನೊಂದ್ಸಲ ಧರ್ಮದ ಮೇಲೆ ಆಯ್ಕೆ ಮಾಡ್ತೀವಿ, ಇನ್ನೊಂದು ಕಂಡ ತುಂಡ ಎಂಡ ಏನೇನೋ ಹೇಳ್ತಾರೆ, ಏನಾದ ಮೇಲೆ ಆಯ್ಕೆ ಮಾಡ್ತೀವಿ. ಯಾರೋ ಬೈಕೊಂಡಿದ್ರೆ ಬರ್ಕೇಳಿ, ಪರವಾಗಿಲ್ಲ, ನನಗೇನು ಬೈಕೊಂಡ್ರೆ ನನಗೇನು ಚಿಂತೆ ಇಲ್ಲ. ನಿಮ್ಮಲ್ಲಿ ಅಂಬೇಡ್ಕರ್ ಅವ್ರು ಹೇಳಿದ್ದು ಏನು, ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವ ಅಂತ ಹೇಳಿದ್ರು. ಇವತ್ತು ಆ ಸ್ವಾತಂತ್ರ್ಯ ಬಂದಿದೆಯಾ ಯೋಚನೆ ಮಾಡ್ತಿದ್ದೀರ ನೀವು? ಬಂದಿದೆಯಾ ಯಾರಿಗಾಗ್ಲಿ ಈ ದೇಶದಲ್ಲಿ ಸ್ವತಂತ್ರ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೋಗ್ಲಿ ಸಮಾನತೆ ಅಂತಕ್ಕಂಥದ್ದು ಇವತ್ತು ಇದೆಯಾ? ನಾನಂತೂ ಮಾಡ್ತಾ ಇದ್ದೀನಿ. ನಾನು ಯಾರೇ ಮನೇಲಿ ಇವತ್ತು ಕರೀರಿ, ಎಲ್ಲರ ಮನೆಯಲ್ಲಿ ಊಟ ಮಾಡ್ತಾ ಇದ್ದೀನಿ ನಾನು. ಇನ್ನು ಈ ಕಾರ್ಯಕ್ರಮದಲ್ಲಿ ಅರಕೆರೆ ಗ್ರಾಮದ ಜೈ ಭೀಮ ಯುವಕರ ಬಳಗದ ಹಾಗೂ ವಕೀಲರಾದ ಮಹೇಶ್, ಮುಖಂಡರಾದ ನರಸಿಂಹಯ್ಯ, ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ್, ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ರವರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.